ಸಾಂಕ್ರಾಮಿಕ ರೋಗಗಳ ನಿಯಂತ್ರಣಕ್ಕೆ ಸಾರ್ವಜನಿಕರ ಸಹಕಾರ ಅಗತ್ಯ ಡಾಕ್ಟರ್ ನರಸಿಂಹಮೂರ್ತಿ ಬಿಡಿಬಂಡೆ ಇತ್ತೀಚೆಗೆ ಕಾಣಿಸಿಕೊಳ್ಳುತ್ತಿರುವ ಮಲೇರಿಯಾ ಚಿಕನ್ಗುನ್ಯಾ ಡೆಂಗ್ಯೂಗಳಂತಹ ಸಾಂಕ್ರಾಮಿಕ ರೋಗಗಳನ್ನು ನಿಯಂತ್ರಣ ಮಾಡಲು ಸಾರ್ವಜನಿಕರ ಸಹಕಾರ ಅತ್ಯಗತ್ಯವಾಗಿದೆ ಎಂದು ತಹಶೀಲ್ದಾರ್ ಡಿ ಹನುಮಂತರಾಯಪ್ಪ ತಿಳಿಸಿದರು ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಡೆಂಗ್ಯೂ ದಿನದ ಅಂಗವಾಗಿ ಅಂತರ್ ಇಲಾಖಾ ಸಮನ್ವಯ ಸಮಿತಿ ಸಭೆಯಲ್ಲಿ ಮಾತನಾಡಿದ ಅವರು ಸೊಳ್ಳೆಗಳ ಉತ್ಪತ್ತಿಗೆ ಕಡಿವಾಣ ಹಾಕುವ ಮೂಲಕ ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟಲು ಸಮಾಜದಲ್ಲಿ ಜಾಗೃತಿ ಮೂಡಿಸುವುದು ಅಗತ್ಯವಾಗಿದೆ ನಮ್ಮ ಸುತ್ತಮುತ್ತಲಿನ ಪರಿಸರ ಮಾಲಿನ್ಯದಿಂದ ಇಂತಹ ಮಾರಕ ರೋಗಗಳು ಹುಟ್ಟಿಕೊಳ್ಳುತ್ತವೆ ಇಂತಹ ರೋಗಗಳನ್ನು ತಡೆಗಟ್ಟಲು ಜನರು ಸಾಮೂಹಿಕವಾಗಿ ಸಹಕಾರ ನೀಡಬೇಕು ಈಗಾಗಲೇ ಆರೋಗ್ಯ ಇಲಾಖೆಯಿಂದ ಲಾರ್ವಾಗಳ ಸರ್ವೆ ಅವುಗಳ ಸಂಹಾರಕ್ಕೆ ಸಂಬಂಧಿಸಿದಂತೆ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತಿದೆ ಡೆಂಗ್ಯೂ ಜ್ವರ ಒಬ್ಬರಿಂದ ಒಬ್ಬರಿಗೆ ಹರಡುವ ರೋಗವಾಗಿದ್ದು ಈಡೀಸ್ ಎಂಬ ಸೊಳ್ಳೆಯ ಕಡಿತದಿಂದ ಈ ಸೋಂಕು ಬರುತ್ತದೆ ಈ ಸೊಳ್ಳೆ ಹಗಲಿನಲ್ಲಿ ಮನುಷ್ಯನಿಗೆ ಕಚ್ಚುತ್ತದೆ ಈ ಜ್ವರದ ನಿಯಂತ್ರಣಕ್ಕೆ ಸೊಳ್ಳೆಗಳ ನಿಯಂತ್ರಣ ಒಂದೇ ಮಾರ್ಗವಾಗಿದೆ ಈ ರೋಗಕ್ಕೆ ತುತ್ತಾಗುವುದರಿಂದ ಮುಂಚೆಯೇ ರೋಗವನ್ನು ತಡೆಗಟ್ಟುವುದು ಸೂಕ್ತವಾಗಿದೆ ಎಂದರು ಬಳಿಕ ಬಿಇಒ ಸಿದ್ದಪ್ಪ ಮಾತನಾಡಿ ಸಾಂಕ್ರಾಮಿಕ ರೋಗಗಳನ್ನು ನಾವು ನಮ್ಮ ಮನೆಯಿಂದಲೇ ನಾಶಪಡಿಸುವಂತಹ ಕೆಲಸ ಮಾಡಬೇಕು ತಮ್ಮ ಮನೆಗಳ ಸುತ್ತಮುತ್ತ ಸೊಳ್ಳೆಗಳು ಉತ್ಪತ್ತಿಯಾಗದಂತೆ ಎಚ್ಚರಿಕೆ ವಹಿಸಬೇಕು ಈ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆಯ ಸಿಬ್ಬಂದಿ ಆಶಾ ಕಾರ್ಯಕರ್ತೆಯರು ಗ್ರಾಮೀಣ ಭಾಗಗಳಲ್ಲಿ ಅರಿವು ಮೂಡಿಸುವ ಕೆಲಸ ಮಾಡುತ್ತಿದ್ದಾರೆ ಮುಖ್ಯವಾಗಿ ಈ ರೋಗ ಬಾರದಂತೆ ಮಾಡಲು ಸೊಳ್ಳೆಗಳ ಉತ್ಪತ್ತಿ ತಾಣಗಳನ್ನು ನಾಶಪಡಿಸಬೇಕು ನೀರು ಶೇಖರಣೆಯಾಗುವ ಜಾಗಗಳನ್ನು ಸ್ವಚ್ಛಗೊಳಿಸಬೇಕು ಪ್ರತಿ ವಾರಕ್ಕೊಮ್ಮೆ ಮನೆಯಲ್ಲಿ ಬಳಸುವ ನೀರಿನ ತೊಟ್ಟಿ ಮತ್ತು ಡ್ರಮ್ಗಳನ್ನು ಶುಚಿತ್ವಗೊಳಿಸಿಕೊಳ್ಳಬೇಕು ಆಗ ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟಬಹುದು ಎಂದರು ಈ ವೇಳೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಸಿದ್ದಪ್ಪ ಸಿಡಿಪಿಒ ಇಲಾಖೆಯ ಪದ್ಮಾವತಮ್ಮ ಪಟ್ಟಣ ಪಂಚಾಯತ್ ಆರೋಗ್ಯ ನಿರೀಕ್ಷಕಿ ಶ್ವೇತಾ ಶಿಕ್ಷಣ ಇಲಾಖೆಯ ಇಸಿಒ ಚಂದ್ರಶೇಖರ್ ಆರೋಗ್ಯ ಇಲಾಖೆಯ ಮುಬಾರಕ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಭಾಗವಹಿಸಿದ್ರು ವಿಶ್ವ ಮಲೇರಿಯಾ ಮಾಸಾಚರಣ ಅಂತ ಆಚರಣೆ ಮಾಡ್ತೀವಿ ಇದು ಸೊಳ್ಳೆಗಳಿಂದ ಹರಡಬಹುದಾಗಿರ್ತಕ್ಕಂಥ ಒಂದು ಕಾಯಿಲೆ ಇನ್ನು ಮಲೇರಿಯಾ ಅದೇ ರೀತಿಯಲ್ಲಿ ಇದೇ ರೀತಿಯ ಸೊಳ್ಳೆಗಳು ಹಲವಾರು ಕಾಯಿಲೆಗಳನ್ನು ಕಾರಣ ಮಾಡುತ್ತೆ ಅದರಲ್ಲಿ ಇತ್ತೀಚೆಗೆ ಬಹಳವಾಗಿ ಕಾಣ್ತಾ ಇರತಕ್ಕಂಥದ್ದು ಜನತೆನಾದರೆ ಅದು ಬೆಂಗಿಟ್ಟು ಯಾವಾಗ ಮುಂಗಾರು ಪ್ರಾರಂಭ ಆಗುತ್ತೆ ಆವಾಗ ನೀರು ಶೇಖರಣೆ ಆಗುತ್ತೆ ಒಂದು ಹಿಲ್ಲಿ ರೀಜನ್ಸ್ ಅದೇ ಇರೋದ್ರಿಂದ ಅಂದರೆ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಮಾಡಿದ್ರೆ ನೀರು ಹರಡೋ ಕೆಳಗಡೆ ನಮ್ಮಲ್ಲಿ ನಿಂತ ನೀರು ಅಲ್ಲೇ ಇರೋದ್ರಿಂದ ಮತ್ತೆ ನಾವು ಮಾನವರಿಂದ ನಿರ್ಮಿತ ಕೆಲವು ಕಲುಷಿತ ಕೊಂಡಗಳು ಕಲುಷಿತವಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡಿರೋದ್ರಿಂದ ಈ ಸೊಳ್ಳೆಗಳಿಗೆ ಉತ್ಪತ್ತಿಗೆ ಬಹಳವಾಗಿ ಪೂರಕವಾಗಿರುತ್ತೆ ಈ ಸೊಳ್ಳೆಗಳು ಡೆಂಗ್ಯೂ ಜ್ವರ ಮಲೇರಿಯಾ ಜ್ವರ ಚಿಕನ್ಗುನ್ಯಾ ಹಾಗೆಯೇ ಜಾಪನೀಸ್ ಎನ್ಸೆಫಾಲಿಟಿಸ್ ಮೆದುಳು ಜ್ವರ ಆನೆಯ ಕಾಲು ರೋಗ ಮುಂತಾದ ಕಾಯಿಲೆಗಳನ್ನು ಹರಡುತ್ತೆ ಮತ್ತೊಂದು ಎಚ್ಚರಿಕೆ ವಹಿಸಿಕೊಳ್ಳೋದು ಬಹಳ ಸುಂದರ ಉಚಿತ ಸಹ ಇದೆ ಸೊ ನೀರು ಇದ್ದಂಗೆ ನೋಡ್ಕೊಳ್ಬೇಕು ಪ್ರಚಾರವನ್ನು ಕೈಗೊಳ್ಳಬೇಕು ತಮ್ಮಲ್ಲಿ ಇರ್ತಕ್ಕಂಥ ವಾಹನಕ್ಕೆ ನಮ್ಮಲ್ಲಿ ಚಿಂತಿಸಿದ್ದಾವೆ ಅಂದರೆ ಆನೆ ಬಂದು ಅಥವಾ ಪ್ರವಚನ ಅದರ ಬಗ್ಗೆ ಅರಿವುಸ್ ನಮ್ಮ ಇಸ್ಕೊಂಡು ಕೋಆರ್ಡಿನೇಟ್ ಮಾಡಿಕೊಂಡು ವಿಡಿಯೋಸ್ ಕೋಆರ್ಡಿನೇಟ್ ಮಾಡಿಕೊಂಡು ಪ್ರಚಾರ ಹೆಚ್ಚಿನ ಒತ್ತನ್ನು ಕೊಡಬೇಕು ನೀರಿನ ಬಗ್ಗೆ ನೋಡ್ಕೊಳ್ಬೇಕು ಏನಾದರೂ ಆ ಥರ ಸಿವಿಲ್ ವರ್ಕ್ಸ್ ಅಗತ್ಯ ಇದ್ರೆ ಪ್ರಪ್ರಥಮವಾಗಿ ಇದಕ್ಕೇನೆ ಆದ್ಯತೆಯನ್ನು ಕೊಟ್ಟು ಇವನ್ನು ಮಾಡಬೇಕು ಹಾಗೆಯೇ ಲಾಸ್ಟ್ ಇಯರ್ ಸಿಎಂ ಸಾಹೇಬ್ ಒಂದು ಕರೆಯಲ್ಲ ಕೊಟ್ಟಿದ್ದರು ಆದೇಶ ಮಾಡಿದ್ರು ಎಲ್ಲರೂ ಸಹಿತ 10x10x10 ಅಂದರೆ 10x10 20 ಆ ಥರ ಒಂದು ತೊಟ್ಟಿಯನ್ನು ಮಾಡಬೇಕು ಮಾಡಿಬಿಟ್ಟು ಅದರಲ್ಲಿ ಲಾರ್ವಾಹಾರಿ ಮೀನುಗಳನ್ನು ಸಾಕಾಣಿಕೆ ಮಾಡಬೇಕು ಪಟ್ಟಣ ಪಂಚಾಯತಿ ಮತ್ತು ನಮ್ಮ ಗ್ರಾಮ ಪಂಚಾಯತಿಗಳಲ್ಲಿ ನಡೆಸಬೇಕಾಗಿರ್ತಕ್ಕಂಥ ಒಂದು ವಿಷಯ ಇನ್ನು ಅಂಗನವಾಡಿ ಕಾರ್ಯಕರ್ತೆ ಅಂತವೆಲ್ಲ ಗೊತ್ತಿದೆ ತಮ್ಮಲ್ಲಿ ವಿಲೇಜ್ ಸ್ಯಾನಿಟೇಷನ್ ಕಮಿಟಿ ಅಂತ ಇದೆ ಗ್ರಾಮ ನೈರ್ಮಲ್ಯ ಆರೋಗ್ಯ ಸಮಿತಿ ಅಂತ ಆ ಸಮಿತಿಯಲ್ಲಿ ಏನಾದರೂ ಯಾರಿಗಾದರೂ ಬಡವರಿದ್ದರೆ ಅವರಿಗೆ ಸೊಳ್ಳೆ ಕೊಡ್ತಕ್ಕಂಥದ್ದು ಅಥವಾ ಏನು ಸಿಂಪಡಣೆ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಕ್ಕಂಥದ್ದು ಔಷಧಿಗಳು ಅದಕ್ಕೇನಾದ್ರು ಬೇಕಾಗಿರ್ತಕ್ಕಂಥ ಔಷಧಿ ಖರೀದಿಯಲ್ಲಿ ಏನಾದರೂ ಬೇಕಾದರೆ ಅದನ್ನು ಮಾಡ್ತಕ್ಕಂಥದ್ದು ಇದನ್ನು ಮಾಡಬೇಕು ನಾವು ಮತ್ತು
ಆ ಗ್ರಾಮದಲ್ಲಿ ಆ ಗ್ರಾಮ ಆರೋಗ್ಯ ಮತ್ತು ನೈರ್ಮಲ್ಯ ಸಮಿತಿ ಕೆಳಗಡೆ ಮ್ಯಾಕ್ಸಿಮಮ್ ಅಂದರೆ 1,000 ಪಾಪುಲೇಷನ್ ಇರುತ್ತೆ. ಆ ಸಮಿತಿಯಲ್ಲಿ ಒಂದು 6 ಜನ ಸದಸ್ಯರು ಇರ್ತಾರೆ. ಪ್ರತಿಯೊಬ್ಬರೂ ಸಹಿತ 100-250 ಮನೆ ಇದೆ ಅಂದರೆ ಒಂದು 50 ಮನೆ ಜವಾಬ್ದಾರಿ ತಗೊಳ್ಬೇಕು. ನಿಯಂತ್ರಣ ಮಾಡ್ತಾರೆ ಜವಾಬ್ದಾರಿ ನಾವು ಹೆಚ್ಚಾಗ ತಪ್ಪಬಾರ್ದು. ನಮ್ಮ ಕೈಯಲ್ಲೇ ಇದೆ ನಮ್ಮ ಆರೋಗ್ಯ ಯಾವ ರೀತಿಯಾಗಿ ಕಾಪಾಡ್ಕೊಳ್ಬೇಕು ಅಂತ. ಮುಖ್ಯವಾಗಿ ಈ ವೆಕ್ಟರ್ಬಾರ್ನ್ ಡಿಸೀಸಸ್ ಮಸ್ಕಿಟೋದಿಂದ ಹರಡಬಹುದಾಗಿರ್ತಕ್ಕಂಥ ಡಿಸೀಸಸ್ಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಗ್ರಾಮ ಪಂಚಾಯತಿ ಮತ್ತು ಪಟ್ಟಣ ಪಂಚಾಯತಿ ವತಿಯಿಂದ ಅತ್ಯಂತ ಪರಿಣಾಮಕಾರಿಯಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನು ಮಾಡಬೇಕಾಗುತ್ತೆ. ನಂಬರ್ ಒನ್, ಇದರ ಬಗ್ಗೆ ಪ್ರಚಾರನ ಕೈಗೊಂಡು ಅಂದರೆ ಈ ಥರ ವೆಕ್ಟರ್ಬಾರ್ನ್ ಡಿಸೀಸಸ್ ಸ್ಟಾರ್ಟ್ ಆಗ್ತಾ ಇದೆ ಎಲ್ಲೂ ಸಹಿತ ನೀರು ನಿಲ್ದಂಗೆ ನೋಡ್ಕೊಳ್ಬೇಕು. ನಮ್ಮ ಜನರಿಗೆ ಮನಸ್ಸಿನಲ್ಲೇ ಬಂದ್ಬಿಡ್ಬೇಕದು. ನನ್ನ ಮನೆ ಮುಂದೆ ನೀರು ನಿಲ್ಬಾರ್ದು, ನನ್ನ ಪಕ್ಕದ ಮನೆ ಮುಂದೆ ನೀರು ನಿಲ್ಬಾರ್ದು, ನನ್ನ ಈ ಕಡೆ ಮನೆ ಮುಂದೆ ನೀರು ನಿಲ್ಬಾರ್ದು, ನನ್ನ ರೋಡ್ನಲ್ಲಿ ನೀರು ನಿಲ್ಬಾರ್ದು, ಈ ಥರದ ಒಂದು ಎಲ್ಲೂ ಸಹಿತ ಗಲೀಜು ಇರಬಾರ್ದು ಅಂತಕ್ಕಂಥದ್ದು ನಮ್ಮ ಮನಸ್ಸು ಜನರ ಮನಸ್ಸಿಗೆ ಬಂದ್ಬಿಡ್ಬೇಕು. ಸೊ ಹಾಗೆ ಆ ಚರಂಡಿ ನೀರು ಹರಿದು ಹೋಗ್ಬೇಕು. ಈಗ ಲಾಸ್ಟ್ ಇಯರ್ ನಾವು ಲಾಸ್ಟ್ ಇಯರ್ ಮತ್ತೆ ಬಿಫೋರ್ ಲಾಸ್ಟ್ ಇಯರ್ ಎರಡು ವರ್ಷ ದೊಡ್ಡ ಚೇರು ಚಿಕ್ಕ ಚೇರು ಗ್ರಾಮಗಳಲ್ಲಿ ಬಹಳ ಪ್ರಯಾಸ ಆಗ್ತಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಮಾಡಿರ್ತಕ್ಕಂಥ ಚರಂಡಿಗಳು ಅನ್ಸೈಂಟಿಫಿಕ್. ಒಂದು 5-6 ಒಂದು ತೊಡ್ಬಿಟ್ಟು ಚರಂಡಿ ನಾಟ್ ರಿಕ್ವೈರ್ಡ್. ಒಂದು 3 ಅಥವಾ 2 ಚರಂಡಿ ಇದ್ದರೂ ಅದು ನೀರು ಸರಾಗವಾಗಿದ್ದರೆ ಓಕೆ. 6-7 ಚರಂಡಿನೇ ಇದ್ದರೆ ಅದು ಕಸನ 4 ತಿಂದ್ಕೊಂಡಿರುತ್ತೆ. 2 ನೀರು ಅಲ್ಲಲ್ಲಿ ಸೊ ಈ ಗುಲ್ಬರ್ಗ ತಾಲೂಕಿನಲ್ಲಿ ಅತ್ಯಂತ ಹೆಚ್ಚು ಡೆಂಗ್ಯೂ ಪ್ರಕರಣ, ಹೆಚ್ಚು ಚಿಕನ್ಗುನ್ಯಾ ಪ್ರಕರಣ, ಹೆಚ್ಚು ಮಲೇರಿಯಾ ಪ್ರಕರಣಗಳು ಕಾಣಿಸಿಕೊಂಡಿದ್ದು ಗಂಡನಚೇರಿ ಚಿಕ್ಕನಚೇರಿ. ಇದು ಒಂದು ಎಕ್ಸಾಂಪಲ್ ಅಷ್ಟೇ. ಇದು ಈ ನೈರ್ಮಲ್ಯತೆ ಕಡಿಮೆ ಇರ್ತಕ್ಕಂಥ ಗ್ರಾಮಗಳು ಹಲವಾರು ಇದ್ದಾವೆ. ನಮ್ಮ ಶಾಲೆ ಹುಡುಗಿಗೆ ಲಾಸ್ಟ್ ಇಯರ್ ಮಲೇರಿಯಾ ಕಾಣಿಸ್ಕೊಂಡು ಸೊ ನಾವು ಮಸ್ಕಿಟೋ ನೆಟ್ಸ್ ಎಲ್ಲ ಕೊಟ್ವಿ. ಅದು ಎಲ್ಲಿ ಸೋರ್ಸ್ ಅನ್ನೋದು ಬೇಕಾಗುತ್ತೆ. ನಮ್ಮ ಮಗು ಮಲೇರಿಯಾ ಬಂದಿದೆ, ಅವಳು ವಾಸಿ ಬರ್ತಲ್ಲ ನಮಗೆ ಎಲ್ಲಿಂದ ಬಂದು ಅವ್ರಿಗೆ ಹೋಗೋದೆ ಭಾಳ ಪ್ರಯಾಸ ಆಯಿತು. ಕೊನೆಗೂ ಎಲ್ಲೋ ಕದರಿಗೆ ಮೂಲ ಕೊಂಡು ಹೋಗಿದ್ದೆ. ನಾವು ಕದರಿಯಲ್ಲಿ ಆ ಹುಡುಗಿಗೆ ಮಲೇರಿಯಾ ಬಂದಿರ್ತಕ್ಕಂಥ ಮೂಲ ಸಿಗ್ತದೆ ಆಂಧ್ರ ಪ್ರದೇಶದಲ್ಲಿ. ಸೊ ಹಾಗಾಗಿ ನಾವು ಮಾಡಬಹುದು. ಈಗ ಸಾಲುಗಳಲ್ಲಿ ಹೇಳಿದ ಹತ್ತೊಂಬತ್ತರಲ್ಲಿ 22 ಅದನ್ನು ಗಣನೀಯವಾಗಿ ನಮ್ಮ ಒಂದು ಸಂಖ್ಯೆ ಕಡಿಮೆ ಆಗ್ತದೆ. ಇಲ್ಲಿ ನಾವು ಮಳೆಗಾಲದಲ್ಲಿ ಈ ಮನೆ ಸುತ್ತಮುತ್ತ ಚರಂಡಿಗಳಿರ್ಬೋದು, ಚರಂಡಿಗಳ ಅವೈಜ್ಞಾನಿಕ ನಿರ್ಮಾಣ ಮಾಡಿದೆ, ಅವೈಜ್ಞಾನಿಕ ವ್ಯವಸ್ಥೆಗೊಳಿಸಿದೆ, ಅಥವಾ ನಮ್ಮ ಮನೆಯ ಸುತ್ತಮುತ್ತು ನೀರು ಅರಿಯಾಗಿ ಬಿಡದೆ ಹಂಗೆ ನಿಮಿಷ ಕಂಡಾಗಬೇಕು ಆಗಿರ್ಬೋದು, ಅದು ಪಕ್ಕದಲ್ಲಿ ನಿದ್ದೆ ಬಿಡಬೇಕು, ಅಥವಾ ಈ ಪಾಟುಗಳಲ್ಲಿರ್ಬೋದು ತೆಲಿ ಚಿಕ್ಕ ಕೂಡಿದ್ರೆ ಅದು ಮುಂದೆ ಒಳ್ಳೆ ನಿರ್ಮಾಣ ಆಗಿ ಸಾಕಷ್ಟು ಪ್ರಬಲ ಸಂಖ್ಯೆ ಬೇಗ ನಿರ್ಮಾಣ ಆಗುತ್ತೆ. ಬಹಳ ಬೇಗನೆ ಸಾವಿರಾರು ಬೇಗ ನಿರ್ಮಾಣ ಆಗುತ್ತೆ. ಶಾಲೆಗಳು ಅಷ್ಟೇ. ಈಗ ಶಾಲೆಗಳಲ್ಲಿ ಈಗಾಗಲೇ ಶಾಲೆ ಬಡ ಶಾಲೆ ಇದೆ, ಅಲ್ಲಿ ನೀರನ್ನು ಕಂಟಾಕಿಟ್ಟಾಗಿಟ್ಟು ಅದನ್ನು ಬಹಳಷ್ಟು ತೊಳೆದಲೇ ಇದೆ, ಅದು ಕೂಡ ಕಷ್ಟ ಆಗುತ್ತೆ. ವಾರಗಟ್ಟಲೆ ನಾವು ನೀರನ್ನು ನಿಲ್ಲಿಸಿ ಅದನ್ನು ಉಪಯೋಗಿಸಬೇಕು, ಅಥವಾ ಕಡೆ ಮುಚ್ಚಲ ಆಗ್ತಾ ಇತ್ತು ಸಂಪಲ್ಲ ಮುಚ್ಚಲ ಆಗ್ತಾ ಇಲ್ಲ. ಈಗ ಸೊಳ್ಳೆಗಳ ಕಡೆಯಲ್ಲಿ ಒಂದು ತಾಣ ಆಗುತ್ತೆ. ಅಂಥ ತಾಣಗಳನ್ನು ನಾವು ಅದನ್ನು ಫಸ್ಟ್ ಕ್ಲೀನ್ ಮಾಡಬೇಕು. ಅಂತ ನೀರನ್ನು ಸಾಕಷ್ಟು ಜನ ಅದು ಕಡೆ ಬ್ಯಾಗ್ ಸ್ಟ್ಯಾಕೆಟ್ ಆಗಿರ್ಬೋದು, ಪಕ್ಕದಲ್ಲಿ ಕೆರೆಗಳು ಬಿದ್ದಿದ್ದು ಅದು ಕೂಡ ಕಷ್ಟವೇ. ಇಲ್ಲಿ ಆಗಲಿ ಚರಂಡಿಗಳು ನೀರು ರಂಗ ಹೋಗ್ಬೇಕು, ಅದು ಅಂತಲೇ ಚರಂಡಿಗಳ ಕಸ ಕಡ್ಡಿಗಳನ್ನು ಅದಕ್ಕೆ ಹಾಕಬೇಕು. ಆ ನೀರಲ್ಲೆಲ್ಲ ಇದ್ದು ಅಲ್ಲಿ ಹೊಳೆಯೋ ಸ್ಟಾರ್ಟ್ ಆಗಿ ಅಥವಾ ಅದರ ಮೇಲೆ ಹೊಳೆಗಳು ಸೇರಿ ಸಾಕಷ್ಟು ಮಳೆಗಳನ್ನು ಮಾಡಬೇಕು. ಈಗ ಪಾಟುಗಳಲ್ಲಿರ್ಬೋದು ಅದನ್ನು ಸಿಹಿ ನೀರನ್ನ ಸಾಕಷ್ಟು ಮಳೆಗಳಲ್ಲಿ ಕೇಳಿದೆ, ಸಾಕಷ್ಟು ನೀರು ಒಳ್ಳೆ ನೀರಿನಲ್ಲೇ ಉತ್ಪತ್ತಿ ಆಗಬೇಕು. ಅಂಥ ಒಳ್ಳೆ ನೀರನ್ನು ಮಳೆ ನೀರಿರ್ಬೋದು ಇದನ್ನು ಹೆಚ್ಚು ಒಂದು ಕಡೆ ಬಿಡಬಾರ್ದು. ಮನೆಯ ಮೇಲ್ಗಡೆ ಪಕ್ಕದಲ್ಲೇ ತೆಂಗಿನ ಚಿಕ್ಕಗಳು ಡಬಲ್ ಇಟ್ಟಿದೆ, ಅಲ್ಲಿ ನೀರು ಸೆಕೆಂಡ್ ಆಗಿದೆ ಮಳೆ ನೀರಿದ್ದ ಅದು ಓಡಿರಲ್ಲ ಅಲ್ಲೇ ಕೂಡ ಉತ್ಪತ್ತಿ ಆಗ್ತದೆ ಸೆಕೆಂಡ್ ಆಗ್ತದೆ. ಅದಕ್ಕೆ ಮುಂಜಾಗ್ರತೆ ಕ್ರಮಗಳನ್ನು ಇಲ್ಲ ಮಾಡಿ.
ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಇದು ಮೇ 16ನೇ ಮಾಡಬೇಕಾಗಿತ್ತು. ಸೊ ನಮಗೆ ಇನ್ನೆಲ್ಲ ಆಗಿರೋದ್ರಿಂದ ಆಗಿರೋದ್ರಿಂದ ಆಮೇಲೆ ನಮ್ಮ ತಹಸೀಲ್ದಾರ್ ಸಾಹೇಬ್ ಒಂದು ದಿನಾಂಕ ನಿಧಿ ಬರ್ಸೋಕೆ ಆಗದೆ ಇರೋದನ್ನ ಈ ಲೇಟಾಗಿ ಮಾಡ್ತಾ ಇದ್ದೇವೆ. ಸೊ ಆದ್ರೂ ನಮಗೆ ಮಾನ್ಸೂನ್ ಸ್ಟಾರ್ಟ್ ಆಗಿದೆ. ಸೊ ಈ ಮಾನ್ಸೂನ್ ಸ್ಟಾರ್ಟ್ ಆದಾಗ ನಮಗೆ ಈ ವೆಕ್ಟರ್ಬಾಲ್ ಬಿಸಿರುತ್ತೆ, ಸೊಳ್ಳೆಗಳಿಂದ ಹರಡುವಂಥ ಕಾಯಿಲೆಗಳು ಬರೋದು ಜಾಸ್ತಿ. ಸೊ ಸಾಮಾನ್ಯ ನಮ್ಮ ಸಾರ ಹೇಳಿದಾಗೆ ಡೆಂಗ್ಯೂ ಜ್ವರ, ಮಲೇರಿಯಾ, ಚಿಕನ್ ಗುನಿಯಾ, ಮೆದುಳು ಜ್ವರ, ಆನೆಕಾಲ ರೋಗ, ಇದು ಹೊಸದಾಗಿ ಜೀಕಾ ಅಂತ ಬಂದಿದೆ, ಜೀಕಾ ವೈರಸ್ ಅನ್ನೋದು. ಸೊ ಈ ಡೆಂಗ್ಯೂ ಜ್ವರ 21 ದಿವಸ ಸಬ್ಜೆಕ್ಟ್ ಏನಪ್ಪ ಅಂದರೆ ಡೆಂಗ್ಯೂ. ಡೆಂಗ್ಯೂ ಅನ್ನೋದು ಒಂದು ಪ್ಲೇವಿ ವೈರಸ್ ಅನ್ನುವಂಥ ವೈರಸ್ಸಿಂದ ಬರುವಂಥ ರೋಗ, ನಿಮ್ಮೆಲ್ಲರೂ ಗೊತ್ತಿದೆ. ಯಾಕಂದರೆ ಡೆಂಗ್ಯೂ ಒಂದು ಮಾರಣಾಂತಿಕ ರೋಗ. ಸೊ ಇದು ನೆಕ್ಸ್ಟ್. ಸೊ ಈ ಡೆಂಗ್ಯೂ ಅರ್ಜೆಂಟ್ ಸೊಳ್ಳೆ ಯಾವ ರೀತಿ ಇರುತ್ತೆ ನೋಡಿ, ಈ ರೀತಿ ಇರುತ್ತೆ, ಬ್ಲಾಕ್ ಕಲರ್ ಇರುತ್ತೆ, ಪ್ರತಿಯೊಬ್ಬರು ನೋಡ್ಬೋದು, ಎಲ್ಲರೂ ಮನೆಯಲ್ಲಿ ಇರುತ್ತೆ. ಯಾಕಂದ್ರೆ ಸರ್ ಹೇಳಿದಾಗೆ ಮಾನವ ನಿರ್ಮಾಣ ಮಾಡಿರುವಂಥ ನೀರಿನ ತಾಂಗ ಕಂಟೈನರ್ಸ್ ಅಂದರೆ ನೀರಿನ ಪರಿಕರಗಳು, ತೊಟ್ಟಿ ಇರ್ಬೋದು, ಡೊಂಬು ಇರ್ಬೋದು, ಮಡಿಕೆ ಇರ್ಬೋದು, ಈ ಮಳೆ ನೀರು ನಿಂತಿರುವಂಥ